ಎಸ್, ನೀವು ಬೃಂದಾವನದಲ್ಲಿ ಪುಷ್ಪ ಆಗಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರ, ಇದಕ್ಕೆ ಜನರ ಕಡೆಯಿಂದ ಒಂದು ಪ್ರತಿಕ್ರಿಯೆ ಹೆಂಗಿದೆ, ಅವ್ರು ತೋರಿಸ್ತಾ ಇರೋ ಪ್ರೀತಿ ಹೆಂಗಿದೆ? ಬಿಕಾಸ್ ನೀವು ಇದಕ್ಕೂ ಮುಂಚೆ ಒಂದು ಧಾರಾವಾಹಿ ಮಾಡಿದ್ದೀರ, ಅದಕ್ಕೂ ಮತ್ತೆ ಈ ಒಂದು ಸೀರಿಯಲ್ಗೆ ಬರ್ತಾ ಇರೋ ಒಂದು ರೆಸ್ಪಾನ್ಸ್ ಅದ್ರ ಬಗ್ಗೆ ಹೇಳಿ. ತುಂಬ ಖುಷಿ ಆಯಿತು. ನನ್ನ ಇಷ್ಟು ಬೇಗ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಆಕ್ಸೆಪ್ಟ್ ಮಾಡ್ಕೊಳ್ತಾರ ಜನ ಅನ್ನೋ ಒಂದು ಭಯ ಇತ್ತು ನನಗೆ, ನಂದು ಪ್ರೋಮೋ ಬರೋ ತನಕ ಅಥವಾ ನನ್ನ ಎಪಿಸೋಡಲ್ಲಿ ನನ್ನ ನಾನು ಯಾರು ಅಂತ ರಿವೀಲ್ ಮಾಡೋ ತನಕ. ಬಟ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ, ನನಗೆ ತುಂಬ ಖುಷಿ ಇದೆ ದಟ್ ಜನ ಇಷ್ಟು ಬೇಗ ಇನ್ನೊಂದು ಪಾತ್ರಕ್ಕೆ ನನ್ನನ್ನು ತುಂಬ ಇಷ್ಟೊಂದು ಆಕ್ಸೆಪ್ಟ್ ಮಾಡಿಕೊಂಡು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ದಟ್ಸ್ ವೆರಿ ನೈಸ್. ಸೊ ನೀವು ಇದರಲ್ಲಿ ನಮಗೆ ಹಳ್ಳಿ ಪಾತ್ರದ ಒಂದು ಮುಗ್ಧ ಇನ್ನೋಸೆಂಟ್ ಹುಡುಗಿಯಾಗಿ ಕಾಣಿಸ್ತಾ ಇದ್ರಿ. ಸೊ ನಿಮಗೆ ಹಳ್ಳಿ ಜೀವನದಲ್ಲಿ ಇದ್ದು ಏನಾದರೂ ಅಭ್ಯಾಸ ಇದೆಯಾ? ಮೈಸೂರಾಗಿರೋದ್ರಿಂದ ಸೊ ಹಳ್ಳಿ ವಾತಾವರಣದಲ್ಲಿ ಬೆಳೆದು ಏನಾದರೂ ಅಭ್ಯಾಸ ಇದೆಯಾ ಅಂತ. ಹಳ್ಳಿ ಜೀವನ ನೋಡಿದ್ದೀನಿ, ಹಳ್ಳಿ ವಾತಾವರಣ ನೋಡಿದ್ದೀನಿ, ಬಟ್ ಹಳ್ಳಿ ವಾತಾವರಣದಲ್ಲಿ ಬೆಳೆದಿಲ್ಲ. ಬಟ್ ನನಗೆ ಹಳ್ಳಿ ಜೀವನ, ಹಳ್ಳಿ ವಾತಾವರಣ ಎಲ್ಲ ತುಂಬ ಇಷ್ಟ. ಈಗ ನಾವೊಂದು ಕೆಲವೊಂದು ಔಟ್ಡೋರ್ ಸೀನ್ಸ್ ಮಾಡುವಾಗ ಹಳ್ಳಿಗೆ ಹೋಗಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಒಂಥರ ಅವ್ರ ಮಧ್ಯೆ ಹೋಗಿ ಶೂಟ್ ಮಾಡೋದು ತುಂಬ ಒಂಥರ ಏನು ಖುಷಿ ಖುಷಿಯಾಗಿ ಶೂಟ್ ಮಾಡ್ತೀವಿ ನಾವು, ಖುಷಿ ಖುಷಿಯಾಗಿರ್ತೀವಿ ಅವ್ರಗಳ ಜೊತೆ, ತುಂಬ ಇಷ್ಟ ಆಗುತ್ತೆ ಅದು. ದಟ್ಸ್ ವೆರಿ ನೈಸ್. ಸೊ ಮೈಸೂರು ಅಂತ ಆಲ್ರೆಡಿ ಹೇಳಿದ್ದೀರಾ, ಈ ಒಂದು ನಿಮ್ಮ ಒಂದು ಜೀವನಕ್ಕೂ ಈ ಒಂದು ಕತೆಗೂ ಲಿಂಕ್ ಇದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇವಾಗ ನೀವು ಮೈಸೂರಿಗೆ ಒಂದು ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀರಾ, ಈ ಎಮೋಷನ್ ಏನಾದರೂ ನಿಮಗೆ ಮುಂಚೆನೆ ಗೊತ್ತಿತ್ತಾ ಅಥವಾ ಈ ಒಂದು ಸ್ಟಾರ್ಟ್ ಆದಾಗ ನೀವೇನಾದರೂ ಹೋಗ್ಬಿಟ್ಟು ಹೇಳಿದ್ರಾ ಇಲ್ಲ ಮೈಸೂರಿಗೆ ನನ್ನ ಸೊಸೆಯಾಗಿ ಮಾಡಿ ಅಂತ, ಬಟ್ ನಿಮಗೆ ಅದು ಬಂದಿದ್ದ ಹೆಂಗಾಯ್ತದು? ಇಲ್ಲ ಇಲ್ಲ, ನನ್ನ ಪ್ರಾಜೆಕ್ಟ್ ಒಪ್ಕೊಂಡು ಶೂಟ್ ಸ್ಟಾರ್ಟ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು, ಹಿಂಗೆ ಹೀರೋ ಮನೆ ಮೈಸೂರು ಅಂತ ತೋರಿಸ್ತೀವಿ, ಮೈಸೂರು ಹೀರೋ ಮನೆ ಅಂತ. ನನಗೆ ತುಂಬ ಖುಷಿ ಆಯಿತು, ಒಂಥರ ಎಮೋಷ್ನಲಿ ಕನೆಕ್ಟ್ ಆಯಿತು ಅದು, ನಮ್ಮದು ಮೈಸೂರು, ಹೀರೋ ಮನೇನು ಮೈಸೂರು ಅಂತ ಹೇಳ್ತಾ ಇದ್ದಾರೆ ಅಂತ. ಐ ವಾಸ್ ಹ್ಯಾಪಿ, ವೆರಿ ಹ್ಯಾಪಿ ಅಂತ ಹೇಳ್ತಿದ್ದೀರಾ. ಸೊ ಮುಂದೆ ಮೈಸೂರಲ್ಲೇ ಮನೆ ಸಿಕ್ಕಿದ್ರೆ ಕೂಡ ನೀವು ತುಂಬ ಹ್ಯಾಪಿಯಾಗಿರ್ತೀರ ಅಲ್ವಾ? ವೆರಿ ಹ್ಯಾಪಿ. ಸೊ ಹಾಗೇನೆ ಇವಾಗ ಒಂದು ಪುಷ್ಪನ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೇನೆ ಇವಾಗ ಆಕಾಶ್ ಅವರು ಸದ್ಯಕ್ಕೆ ಲಂಡನ್ ಅಲ್ಲಿ ಇದ್ದಾರೆ, ನಿಮ್ಮ ಹತ್ರ ಏನೋ ಏನೋ ಮದ್ವೆ ಶಾಸ್ತ್ರ ಎಲ್ಲ ನಡೀತಾ ಇದೆ, ನೀವು ಅವ್ರ ಹತ್ರ ಕಾಲಲ್ಲೆಲ್ಲ ಮಾತಾಡ್ತಾ ಇದ್ದೀರಾ, ಈ ಒಂದು ರ್ಯಾಪು ಜನಗಳಿಗೆ ತುಂಬ ಇಷ್ಟ ಆಗ್ತದೆ, ಅವರು ಆಕಾಶ್ ಮತ್ತೆ ಪುಷ್ಪ ಮದ್ವೆ ಆಗ್ತಿರೋಂತ ಒಂದು ಕಾನ್ವರ್ಸೇಷನ್ನೇ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂದ್ಮೇಲಿಂದ ನಿಮ್ಮಿಬ್ರು ಒಂದೇ ಸ್ಕ್ರೀನ್ ಅಲ್ಲಿ ಇರ್ಬೇಕಾದ್ರೆ ಅದನ್ನ ನೋಡೋದಕ್ಕೆ ತುಂಬಾ ಇಷ್ಟಪಡ್ತಿರ್ತಾರೆ. ಸೊ ಈ ಒಂದು ಕೆಮಿಸ್ಟ್ರಿ ಸದ್ಯಕ್ಕೆ ಕಾಲಲ್ಲೇ ಇರ್ಬೋದು, ಆ ಒಂದು ಕೆಮಿಸ್ಟ್ರಿ ಆಕಾಶ್ ಅವ್ರ ಜೊತೆ ನಿಮ್ಗೆ ಹೆಂಗ ಅನ್ಸ್ತಾ ಇದೆ? ನಮ್ಮೂರು ಅನಂತಗಿರಿಲಿ ನೆಟ್ವರ್ಕೇ ಸಿಗಲ್ಲ. ಸೊ ನನ್ನ ನೆಟ್ವರ್ಕ್ ಸಿಗಬೇಕು ಅಂತಂದ್ರೆ ಗುಡ್ಡದ ಮೇಲೆ ಹೋಗ್ಬೇಕು ಅಥವಾ ಚೆಂಡು ಹೂವಿನ ತೋಟಕ್ಕೆ ಹೋಗ್ಬೇಕು. ಅಲ್ಲಿ ತಂಕ ಹೋಗಿ ನಾನು ವೇಟ್ ಮಾಡ್ತಾ ಇರ್ತೀನಿ, ಕಾಯ್ತಾ ಇರ್ತೀನಿ ಯಾವಾಗ ಫೋನ್ ಮಾಡ್ತಾರೆ ಅವರು ಅಂತ. ಫೋನ್ ಮಾಡಿದ ತಕ್ಷಣ ನೆಟ್ವರ್ಕ್ ಎಲ್ಲ ಹುಡುಕ್ತಿರ್ತೀನಿ ಎಲ್ಲೆಲ್ಲಿ ನೆಟ್ವರ್ಕ್ ಸಿಕ್ಕಿ, ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಅಲ್ಲೇ ಅಲ್ಲೇ ಸ್ಟಕ್, ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತೀನಿ. ಅವ್ರು ಫೋನ್ ಮಾಡಿದ ತಕ್ಷಣ ಗಂಟುಗಟ್ಟಲೆ ಮಾತಾಡ್ತೀವಿ ನಾವು, ನಾನಂತೂ ಕಾಯ್ತಾ ಇದ್ದೀನಿ ಅವ್ರು ಯಾವಾಗ ಬರ್ತಾರೆ ಅಂತ. ಅವ್ರು ಬರ್ಬೇಕು ಇವಾಗ ಆ್ಯಕ್ಚುಲಿ, ಯಾಕಂದರೆ ಅವ್ರ ಮನೇಲೂ ಶಾಸ್ತ್ರಗಳೆಲ್ಲ ಶುರುವಾಗಿದೆ, ಅವರು ಆದಷ್ಟು ಬೇಗ ಬರ್ತಾರೆ. ಸೊ ನಿಮ್ಮ ಒಂದು ಈ ಪಾತ್ರ ಸಾಕಷ್ಟು ಹಳ್ಳಿ ಹುಡುಗಿರು ತುಂಬ ರಿಲೇಟ್ ಆಗ್ತಾರೆ ಅನ್ಸುತ್ತೆ. ಇಫ್ ಇನ್ ಕೇಸ್ ಅವರು ಇಷ್ಟಪಡೋ ಅಂತ ಅವರು ಕೂಡ ದೂರದಲ್ಲಿ ಇರ್ಬೇಕಾದ್ರೆ ಅವರು ಹಿಂಗೆ ನಾ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಂತೆಲ್ಲ ಹುಡುಕೊಂಡೋಗಿ ನಿಂತ್ಕೊಂಡು ಮಾತಾಡೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ ಅಂತಲೇ ಅನ್ಸುತ್ತೆ. ಸೊ ಹಾಗೆಯೇ ನೀವು ಹೇಳ್ತಾ ಇದ್ರಿ ಈ ಥರ ನನಗೆ ನೆಟ್ವರ್ಕ್ ಎಲ್ಲ ಹುಡುಕೊಂಡೋಗಿ ನಿಂತ್ಕೊಂಡು ಮಾತಾಡ್ತೀನಿ ಅಂತ, ಇದು ಬಿಟ್ಟು ಯಾವ ಒಂದು ವಿಷಯ ನಿಮಗೆ ಆಕಾಶಲ್ಲಿ ತುಂಬ ಇಷ್ಟ ಆಗಿದ್ದು, ಎಸ್ ನನಗೆ ಆಕಾಶ್ ಅವ್ರು ಇಷ್ಟ ಆದರು ಅನ್ನೋದಕ್ಕೆ ಯಾವ ಒಂದು ಕಾರಣ ಇರ್ಬೋದು? ಒಂದು ಗುಣ ಅಂತಂದರೆ ಪುಷ್ಪನು ಭೇದ ಭಾವ ಮಾಡಲ್ಲ ಯಾರ ಮಧ್ಯೆ, ಆಕಾಶು ಹಾಗೇನೆ. ಈಗ ನಾವು ಬಡವರು ಹಳ್ಳಿಯವರು ಇಷ್ಟೆಲ್ಲ ನನ್ನ ಬಗ್ಗೆ ನಾನು ಅಷ್ಟೊಂದು ಓದಿಲ್ಲ, ಅವರಷ್ಟು ಓದಿಲ್ಲ, ಅವರಷ್ಟು ಇಂಗ್ಲೀಷೆಲ್ಲ ಮಾತಾಡೋಕ್ಕೆ ಬರಲ್ಲ, ಇದೆಲ್ಲ ಗೊತ್ತಿದ್ದೂ ಅವರು ತುಂಬ ತುಂಬಾ ಒಂಥರ ಡೌನ್ ಟು ಅರ್ತ್ ಆಗಿದ್ದಾರೆ ನನ್ನ ಪುಷ್ಪನ ಜೊತೆ. ಅವ್ರಿಗೆ ನಾವು ಶ್ರೀಮಂತರು ಅವ್ರು ಬಡವರು ಅನ್ನೋ ಭೇದ ಭಾವ ಇಲ್ಲ, ಆ ಗುಣ ತುಂಬ ಇಷ್ಟ ಆಯಿತು. ಸೊ ಸ್ವೀಟ್, ಹಾಗೇನೇ ಆಕಾಶ್ ಅವರು ಒಂದ್ ಕಡೆ ಹೇಳ್ತಿರ್ತಾರೆ ಅವ್ರು ಏನಾದ್ರೂ ಕೋಪ ಮಾಡ್ಕೊಂಡ್ಬಿಟ್ಟಿದ್ರ, ಬಟ್ ಕೋಪ ಮಾಡ್ಕೊಂಡ್ರು ತುಂಬಾ ಕ್ಯೂಟ್ ಆಗಿರ್ತಾರೆ ಅಂತ ಕೂಡ ಹೇಳ್ತಿರ್ತಾರೆ. ಸೊ ಆ ಒಂದು ಕ್ಯೂಟ್ ಕ್ಯೂಟ್ ಮೊಮೆಂಟ್ಸ್ ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಆನ್ ಸೆಟ್ ಅಲ್ಲಿ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ? 36 ಜನ ಒಂದು ತುಂಬು ಕುಟುಂಬ, ಎಷ್ಟು ಒಗ್ಗಟ್ಟಿದೆ ಅವರಲ್ಲಿ ಅಂತಂದ್ರೆ, ಅವರ ಒಬ್ಬನೇ ಮೊಮ್ಮಗನ ಮದ್ವೆ ಮಾಡಕ್ ಹೊರಟಿದ್ದಾರೆ ಇವಾಗ ಅಂತಂದಾಗ, ಅವರು ಫೋಟೋ ನೋಡ್ದೇನೆ ಆಕಾಶ್ ಅವರು ಹುಡುಗಿ ಯಾರು ಯಾರಂತ ಹೇಳಿ ನಾನು ಮದ್ವೆ ಆಗ್ತೀನಿ ಅಂತ ಅಜ್ಜಿಗೆ ಹೇಳ್ತಾರೆ. ಸೊ ಅಷ್ಟು ಒಳ್ಳೆ ಮೊಮ್ಮಗ ಅವರು, ಆ ಫ್ಯಾಮಿಲಿನ ಅಷ್ಟು ಗೌರವಿಸ್ತಾರೆ ಅವರು, ಆ ಗುಣ ನನಗೆ ತುಂಬ ಇಷ್ಟ ಆಯಿತು ಆಕಾಶ್ ಅವರಲ್ಲಿ.
ಸೊ ಹಾಗೇನೆ ನಾವು ಒಂದು ಕಡೆ ನೋಡ್ತಾ ಇದ್ವಿ, ಅವ್ರು ಹೇಳ್ತಾರೆ ಕೋಪ ಮಾಡ್ಕೊಳ್ತಾರೆ, ಬಟ್ ಕೋಪ ಮಾಡ್ಕೊಂಡ್ರು ಅವ್ರು ತುಂಬಾ ಕ್ಯೂಟ್ ಆಗಿರ್ತಾರೆ ಅಂತ ಅವ್ರ ಫ್ರೆಂಡ್ಗೆ ಹೇಳ್ತಿರ್ತಾರೆ. ನಿಜವಾಗ್ಲೂ ನಮ್ಮ ಪುಷ್ಪ ಅವರು ಅಮೂಲ್ಯ ಅವರು ಕೋಪ ಮಾಡ್ಕೊಂಡ್ರೆ ಕ್ಯೂಟ್ ಆಗಿ ಕಾಣಿಸ್ತಾರ ಅಂತ ನಾವ್ ಇವಾಗ ನೋಡ್ಬೇಕು. ಒಂದ್ ಕೆಲಸ ಮಾಡೋಣ, ನೀವು ಸೀರಿಯಲ್ ಅಲ್ಲಿ ಕೋಪ ಮಾಡ್ಕೊಂಡ್ರು ಅಂತ ಡೈಲಾಗ್ ನ ಈಗ ನಮ್ಮ ವೀಕ್ಷಕರಿಗೆ ಹಂಗೆ ಕೋಪ ಮಾಡ್ಕೊಂಡು ನೋಡಿ, ಅವರೆಲ್ಲ ಹೇಳ್ತಿರ್ತಾರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ನಮ್ಮ ಪುಷ್ಪ ಅವರು ಅಂತ. ಮಾಡ ರೆಡಿ ಇದ್ದೀರಾ? ಓಕೆ ಓಕೆ ಎಸ್ ಹೇಳಿ. ಹೋಗಿ ಆಕಾಶ್ ಅವ್ರೆ, ನಾನು ಅವಾಗಿಂದ ನಿಮ್ಮ ಫೋನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ನೀವು ನೋಡಿದ್ರೆ ನನ್ನ ಫೋನೇ ಎತ್ತಿಲ್ಲ, ಇವಾಗ ಫೋನ್ ಮಾಡ್ತಾ ಇದ್ದೀರಾ, ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಶೋ, ನೀವು ಬೇಜಾರು ಮಾಡ್ಕೊಂಡ್ರೆ ನಂಗೂ ಅಲ್ಲಿ ಬೇಜಾರು ಮಾಡ್ಕೋಬೇಕು ಅನ್ಸುತ್ತೆ. ಇಟ್ ವಾಸ್ ರಿಯಲಿ ಕ್ಯೂಟ್, ತುಂಬ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರಿ. ಇವಾಗ ನಿಜವಾಗ್ಲೂ ಒಪ್ಪಬೇಕಾಗಿದೆ ಆಕಾಶ್ ಅವ್ರು ಹೇಳಿದ್ದು, ಕೋಪ ಮಾಡ್ಕೊಂಡಾಗ ತುಂಬ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತೀರಾ ಅಂತ. ಸೊ ಹೇಳಿ, ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ ಒಂದೇ ಕುಟುಂಬದಲ್ಲಿ ಅವ್ರು ಎಲ್ಲರ ಒಪ್ಪಿಗೆನ ಒಂದೇ ಸಲ ಡಿಸೈಡ್ ಮಾಡ್ಕೊಂಡು ಅವರ ಡಿಸಿಷನ್ ಇವ್ರ ಡಿಸಿಷನ್ ಅಂತ ತಗೊಂಡ್ರು ಅಂತ. ಸೊ ನೀವು ಅವ್ರು ಅದನ್ನ ಕೂಡ ಮೆನ್ಷನ್ ಮಾಡಿದ್ರಿ ಆಕಾಶ್ ಅಲ್ಲಿ, ಆ ಒಂದು ಗುಣ ಇಷ್ಟ ಆಗಿರ್ಬೋದು ಅಂತ. ಆಕಾಶ್ ಅವ್ರ ಮನಸ್ಥಿತಿಯಿಂದ ನೋಡ್ಬೇಕಾದ್ರೆ ಪುಷ್ಪ ಅವರು ಯಾಕೆ ಅವ್ರಿಗೆ ತುಂಬಾ ಇಷ್ಟ ಆಗಿರ್ಬೋದು, ಬಿಕಾಸ್ ಅವ್ರ ಫೋಟೋನೂ ನೋಡಿಲ್ಲ, ಅವ್ರೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳಿದ್ರು ಅದೇ ಡಿಸಿಷನ್ ಇವ್ರ ಡಿಸಿಷನ್ ಅಂತ ಅನ್ಕೊಂಡ್ರು. ಬಟ್ ಸ್ಟಿಲ್ ಅಲ್ಲಿ ಒಂದು ಪ್ರೀತಿ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಅವ್ರಿಗೂ ಯಾವುದೋ ಒಂದು ಗುಣ ಪುಷ್ಪನಲ್ಲಿ ಇಷ್ಟ ಆಗಿರ್ಬೇಕು. ಸೊ ಕೋಪ ಪಕ್ಕಕ್ಕಿಟ್ರೆ ಬೇರೆ ಯಾವ ಒಂದು ಗುಣ ಅವ್ರಿಗೆ ಇಷ್ಟ ಆಗಿರ್ಬೋದು ಅಂತ ನೀವ್ ಅನ್ಕೊಂತೀರ? ಅವ್ರಿಗೆ ಮೇನ್ ಆಗಿ ಯಾವ ಗುಣ ಇಷ್ಟ ಆಗಿದೆ ಅನ್ನೋದ್ಕಿಂತ ಅವ್ರಿಗೆ ಇಂಪಾರ್ಟೆಂಟ್ ಇರೋದೇ ಅವ್ರ ಮನೆಯವ್ರ ಡಿಸಿಷನ್. ನನ್ ಯಾರು ಏನು ಅಂತಾನೆ ಗೊತ್ತಿಲ್ದೇನೆ ಅವ್ರು ನನ್ನನ್ನು ಒಪ್ಕೊಂಡಿದ್ದಾರೆ. ಫೋನಲ್ಲಿ ನಾವು ಫಸ್ಟ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದೆ, ಫೋನಲ್ಲಿ ಮಾತಾಡ್ಕೊಂಡೆ ನಾವು ಮಾಡಿದ್ದು, ನಾವಿನ್ನೂ ಭೇಟಿ ಆಗಿಲ್ಲ ಒಬ್ರನ್ನೊಬ್ರು. ಸೊ ಫೋನಲ್ಲಿ ಮಾತಾಡುವಾಗ ಅವ್ರಿಗೂ ಅನಿಸಿರುತ್ತೆ ಆ 36 ಜನ ಒಟ್ಟಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅಷ್ಟು ಜನಕ್ಕೆ ಇಷ್ಟ ಆಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನನಗೂ ಇಷ್ಟ ಆಗೇ ಆಗ್ತಾರೆ ಅಂತ. ನಾವು ಮಾತಾಡಬೇಕಾದ್ರೆ ಒಂದು ಪ್ರೀತಿಯಿಂದ ಮಾತಾಡ್ತೀವಿ, ಒಂದು ಹುಸಿ ಕೋಪಗಳಿರುತ್ತೆ, ಅದೆಲ್ಲ ಅವ್ರಿಗೆ ಒಂಥರ ಕ್ಯೂಟ್ ಕ್ಯೂಟ್ ಅನಿಸಿ ಆ ಥರ ವಿಷಯಗಳಲ್ಲಿ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ನೈಸ್. ನೀವು ಹೇಳ್ತಿದ್ರಿ ಒಂದು ಅಜ್ಜಿ ಸೀನ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡ್ಬೇಕಾದ್ರೆ ಅದು ತುಂಬಾ ಕಷ್ಟ ಆಯ್ತು ಅಂತ. ಸೊ ಇವಾಗ ನೀವು ಹೋಗ್ತಾ ಇರೋಂತ ಮನೆಯಲ್ಲೂ ಕೂಡ ಒಬ್ರು ಮುದ್ದಾದಂತ ಒಂದು ಅಜ್ಜಿ ಇದ್ದಾರೆ, ಅದು ಸುಧಾಮೂರ್ತಿ ಅವರು. ಹಾಗೇನೆ ನೀವು ಹೇಳ್ತಾ ಇದ್ರಿ ನೀವು ಏಕತಾರಿನ ನುಡಿಸ್ತಿದ್ರಿ ಅಂತ. ಸೊ ಇಲ್ಲಿರೋ ಅಜ್ಜಿ ಕೂಡ ವೀಣೆ ನುಡಿಸ್ತಾರೆ. ಈ ಮ್ಯೂಸಿಕಲ್ ಬಾಂಡ್ ನಿಮ್ಗೆ ಹೆಂಗ್ ಶುರು ಆಯ್ತು, ಈ ಒಂದು ಬಾಂಡ್ ಬಗ್ಗೆ ಹೇಳಿ, ಅವ್ರ ಜೊತೆ ಇರುವಂತ ಒಂದು ಕನೆಕ್ಷನ್? ಸುಧಾಮೂರ್ತಿ ಅಜ್ಜಿ ಹೇಳಿದ ಪ್ರಕಾರ ಅವ್ರು ನನ್ನ ಮೊದಲು ನೋಡಿದ್ದು ದೇವಸ್ಥಾನದಲ್ಲಿ, ಒಂದೊಳ್ಳೆ ಹೆಣ್ಣನ್ನ ನನ್ನ ಮೊಮ್ಮಗಂಗೆ ಕೊಡು ಅಂತ ಕೇಳಿದಾಗ ಏಕತಾರಿ ನುಡ್ಸೋದು ಒಂದು ಸೌಂಡ್ ಕೇಳಿಸುತ್ತೆ, ಆ ಮ್ಯೂಸಿಕ್ ಕೇಳಿಸುತ್ತೆ, ಎಲ್ಲಿಂದ ಬರ್ತಾ ಇದೆ ಅಂತ ಫಾಲೋ ಮಾಡ್ಕೊಂಡು ಬಂದಾಗ ನಾನು ಅಲ್ಲಿ ನುಡಿಸ್ತಾ ಕೂತಿರ್ತೀನಿ. ಅದು ಮೊದಲನೇ ಸತಿ ನನ್ನನ್ನು ನೋಡಿದ್ದು. ನಾನು ಯಾವಾಗ ಇಷ್ಟ ಆಗಿದ್ದು ಅಂತಂದರೆ, ಒಂದು ಫ್ಯಾಮಿಲಿನ ನಾನು ಒಂದು ಮಾಡ್ತೀನಿ ಅಲ್ಲಿ, ನಮ್ಮ ಹಳ್ಳಿಗೆ ಬಂದಿರ್ತಾರೆ ಅವರು, ಅಲ್ಲಿ ಒಂದು ನಮ್ಮ ಹಳ್ಳಿಲಿರೋ ಯಾವುದೋ ಒಂದು ಫ್ಯಾಮಿಲಿನ ನಾನು ಒಂದು ಮಾಡ್ತೀನಿ ಅಲ್ಲಿ, ನನ್ನನ್ನು ನೋಡಿ ಅವರು ಇಂಪ್ರೆಸ್ ಆಗಿ ನಮ್ಮ ಮನೆಗೆ ಬರ್ತಾರೆ ನನ್ನನ್ನು ಹುಡುಕೊಂಡು. ಪುಷ್ಪ ಹಿಂಗೆ ನನ್ನ ಮೊಮ್ಮಗನ್ನ ಮದುವೆ ಆಗ್ತೀಯಾ ಅಂತ ಮೊದಲನೇ ಸತಿ ಕೇಳಿದಾಗ ಪುಷ್ಪಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ, ಅಣ್ಣ ಅತ್ತಿಗೆ ಏನು ಹೇಳ್ತಾರೋ ಅವ್ರ ಡಿಸಿಷನ್ನೇ ಫೈನಲ್ ಡಿಸಿಷನ್ ಅಂತ ನಯಾ ನಾಜುಕಿಂದ ಹೇಳ್ತಾಳೆ ಪುಷ್ಪ ಸುಧಾಮೂರ್ತಿ ಅವ್ರಿಗೆ. ಸೊ ಇಲ್ಲಿರೋ ಒಂದು ಕನೆಕ್ಷನ್ ಏನು ಅಂತಂದರೆ, ಸುಧಾಮೂರ್ತಿ ಅವರು ವೀಣೆ ನುಡಿಸ್ತಾರೆ, ಪುಷ್ಪ ಏಕತಾರಿ ನುಡಿಸ್ತಾಳೆ, ಆಕಾಶ್ ಅವರು ಗಿಟಾರಿಸ್ಟ್, ಹೀ ಈಸ್ ಆಲ್ಸೋ ಮ್ಯೂಸಿಷಿಯನ್. ಸೊ ಒಂದು ಮ್ಯೂಸಿಕಲ್ ಬಾಂಡ್ ಇದೆ ಮೂರು ಜನದ ಮಧ್ಯೆ. ಸೊ ಮ್ಯೂಸಿಕೇ ನಿಮ್ಮೆಲ್ಲರೂ ಒಂಥರ ಕಟ್ ಹಾಕ್ದೋ ಥರ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಈ ಧಾರಾವಾಹಿ ಶುರು ಆದಾಗಿನ ನಿಜಕ್ಕೂ ಹೇಳಬೇಕು, ಮಂಡೇ ಟು ಸ್ಯಾಟರ್ಡೇ 8 ಗಂಟೆ ಆದರೆ ಅದಕ್ಕೂ ಮುಂಚೆನೂ ಎಲ್ಲ ಧಾರಾವಾಹಿಗಳನ್ನೂ ನೋಡ್ತಿರ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ 8 o'clock ಆಕಾಶಲ್ಲಿ ಎಲ್ಲರೂ ಮನೆಯಲ್ಲಿರೋ ಪ್ರತಿಯೊಬ್ಬರೂ ಬಂದು ಟಿ ವಿ ಮುಂದೆ ಕೂತ್ಕೊಂಡು ಈ ಸೀರಿಯಲ್ ಆಗೋವರೆಗೂ ಜಾಗ ಕೂಡ ಬಿಡಲ್ಲ, ಹಾಗೆ ನೋಡ್ತಿರ್ತಾರೆ. ಸೊ ಈ ಒಂದು ಒಂದು ಪ್ರೀತಿ ಏನು ಸಿಗ್ತಾ ಇದೆ ಈ ಆಡಿಯನ್ಸ್ ಕಡೆಯಿಂದ, ಅದ್ರ ಬಗ್ಗೆ ನಿಮ್ಮ ಮಾತು? ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಪ್ರೀತಿ ಸಿಗ್ತಾ ಇದೆ. ಧಾರಾವಾಹಿಗಾಗಿರ್ಬೋದು, ನನ್ನ ಪಾತ್ರಕ್ಕಾಗಿರ್ಬೋದು, ಆಕಾಶ್ ಪಾತ್ರ, ಪ್ರತಿಯೊಂದು ಪಾತ್ರಕ್ಕೂ ತುಂಬಾ 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 ಪ್ರೀತಿ ಸಿಗ್ತಾ ಇದೆ. ಇಷ್ಟೊಂದು ಪ್ರೀತಿ ಸಿಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಪ್ರೀತಿ ಕೊಡ್ತಾ ಇದ್ದಾರೆ ಜನ. ಸೊ ತುಂಬಾ ಖುಷಿ ಆಗ್ತಾ ಇದೆ. ದಟ್ಸ್ ವೆರಿ ನೈಸ್. ಸೊ ಇಲ್ಲಿ 36 ಪೀಪಲ್ ಇರೋದ್ರಿಂದ ನೀವಿನ್ನ ಅವ್ರ ಮನೆಗೆ ಹೋಗಿಲ್ಲ, ಇನ್ ಮುಂದಕ್ಕೆ ಅವ್ರ ಮನೆಯಲ್ಲೇ ಇರೋದ್ರಿಂದ ಈ 36 ಪೀಪಲ್ ಜೊತೆನೂ ನಿಮ್ಮ ಬಾಂಡಿಂಗ್ ಶುರು ಆಗುತ್ತೆ. ಸೊ ನಮ್ಮ ನೋಡೋದಾದ್ರೆ ಒಂದು ತಾರಾಗಣ ಅಂತ ಏನು ಹೇಳ್ತೀವಿ, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸು ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ನ ಕ್ಯಾಸ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಬೇಕು ಅಂತಂದರೆ ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರೆ? ಈಗ ಸುಧಾಮೂರ್ತಿ ಅವರಾಗಿರ್ಬೋದು, ವೀಣಾ ಸುಂದರ್ ಅವ್ರು ಕೂಡ ಇದ್ದಾರೆ. ಸೊ ಇವ್ರಗಳ ಜೊತೆ ಎಲ್ಲ ನೀವೇನಾದರೂ ಸ್ಕ್ರೀನ್ ಶೇರ್ ಮಾಡುವಂಥ ಒಂದು ಅವಕಾಶ ಬಂದಾಗ ಇವ್ರ ಜೊತೆ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಏನಾದರೂ ಒಂದು ಪ್ರಿಪ್ರೇಷನ್ಸ್ ಪುಷ್ಪ ಪಾತ್ರಕ್ಕೆ ನೀವೇನಾದರೂ ಮಾಡ್ಕೊಳ್ತಾ ಇದ್ದೀರಾ?
ಅದೇ ಹೆಣ್ಣೋಡೋ ಶಾಸ್ತ್ರಕ್ಕೆ ಬಂದಾಗಲೇ ಮೊದಲನೇ ಸತಿ ನಾವು ಅಷ್ಟು ಜನ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು. ಪ್ರಿಪ್ರೇಷನ್ ಅಂತ ಏನು ಮಾಡ್ಕೊಂಡಿಲ್ಲ, ಏಕೆಂದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರು, ಆಕ್ಟಿಂಗ್ ಅಂತಾನೆ ಅಲ್ಲ, ಯಾವುದೇ ಕೆಲಸ ಮಾಡಿದ್ರು ಕಲಿಯೋದು ಕೊನೆವರೆಗೂ ಇದ್ದೇ ಇರುತ್ತೆ. ಸೊ ನಾನು ಅನ್ಕೊಂಡಿದ್ದಿಷ್ಟೇ, ನನ್ಗೇನು ಬರುತ್ತೆ ನನ್ನ ಮನಸ್ಸಿಂದ ಈ ಪಾತ್ರನ ನಾನು ಒಪ್ಕೊಂಡು ನನ್ಗೇನು ಬರುತ್ತೆ ಪುಷ್ಪ ಈ ಥರ ಏನೋ ಹೇಳ್ದಾಗ ಈ ಥರ ಸನ್ನಿವೇಶದಲ್ಲಿ ಯಾವ ಥರ ಬಿಹೇವ್ ಮಾಡ್ಬೋದು, ಏನು ರೆಸ್ಪಾಂಡ್ ಮಾಡ್ಬೋದು, ಯಾವ ಥರ ಎಕ್ಸ್ಪ್ರೆಷನ್ ಇರ್ಬೋದು, ಯಾವ ವಿಷಯಕ್ಕೆ ಖುಷಿ ಆಗ್ತಾಳೆ, ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೋತಾಳೆ, ಇಷ್ಟನ್ನು ಮಾತ್ರ ನಾನು ತಲೆಯಲ್ಲಿ ಇಟ್ಕೊಂಡು ನನಗೆ ಹೇಗೆ ಬರುತ್ತೋ ನಾನು ಅದನ್ನು ಮಾಡಿದೆ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಲ್ಲಿ ಹೇಳೋದಕ್ಕೆ ಅಂತ ಇರ್ತಾರೆ. ಸೊ ನಾನು ಪ್ರಿಪೇರ್ ಅಂತ ಏನೂ ಆಗಿರಲಿಲ್ಲ. ಸೊ ನೀವಾಗ ಏನು ಮಾಡ್ತೀರಾ ಅದೇ ನೀವಾಗ ಅಲ್ಲೇನೂ ಇರ್ತೀರಾ ಅಂತ. ಸೊ ಇವಾಗ ನಾವು ನೋಡ್ತಾ ಇರ್ತೀವಿ, ಇವಾಗ ಬರೀ ಟಿವಿನಲ್ಲಿ ನಾವು ಧಾರಾವಾಹಿನ ನೋಡೋದಲ್ಲ, ಅದಕ್ಕಿಂತ ಮುಂಚೆನೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಏನು ಪ್ರೊಮೋ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಸೊ ಜನ ನೀವು ಹಾಕಿರೋ ಪ್ರೊಮೋಗಳನ್ನೇ ಸುಮಾರು ಸಲ ನೋಡ್ತಿರ್ತಾರೆ, ಅಥವಾ ಒಂದು ಸೀರಿಯಲ್ನ ಒಂದು ಸ್ನಿಪೆಟ್ನ ಹಾಕ್ತಿರ್ತಾರೆ, ಅದನ್ನು ಸಾಕಷ್ಟು ಜನ ನೋಡ್ತಿರ್ತಾರೆ, ಅಲ್ಲೂ ತುಂಬ ಲವ್ ತೋರಿಸ್ತಿರ್ತಾರೆ, ಕಮೆಂಟ್ಸ್ ಹಾಕ್ತಿರ್ತಾರೆ. ಬಟ್ ಯಾವಾಗಾದರೂ ನೀವು ಹೋಗ್ಬಿಟ್ಟು ಕಮೆಂಟ್ಸ್ನ ಓದೋ ಪ್ರಯತ್ನ ಪಟ್ಟಿದ್ದೀರಾ, ಓದಿದರೆ ನಿಮಗೆ ತುಂಬ ಇಷ್ಟ ಆದಂಥ ಒಂದು ಕಮೆಂಟ್ ಏನು ತುಂಬ ಇಷ್ಟಪಟ್ಟು ಹಾಕಿರ್ತಾರೆ, ನಂಗೆ ಪುಷ್ಪ ಅಂದರೆ ಇಷ್ಟಿಷ್ಟ ಅಷ್ಟಿಷ್ಟ, ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ, ಅವಳತ್ತಾಗ ನಾನು ಅತ್ತೆ, ಈ ಥರ ಸುಮಾರು ಜನ ಹಾಕಿರ್ತಾರೆ. ಸೊ ಆ ಎಲ್ಲ ಒಂದು ಅಪ್ರಿಸಿಯೇಷನ್ ಮಧ್ಯೆ ನಿಮ್ಮ ಮನಸ್ಸಿಗೆ ಮುಟ್ಟದಂಥ ಯಾವುದಾದ್ರೂ ಒಂದು ಕಮೆಂಟ್ ಇದ್ರೆ ಯಾವುದದು? ನನ್ನ ಮುಂಚಿನ ಪಾತ್ರ ಅದಕ್ಕೂ ಇದಕ್ಕೂ ತುಂಬ ತುಂಬ ಅಜಗಜಾಂತರ ವ್ಯತ್ಯಾಸ ಇರುವಂಥ ಪಾತ್ರ, ಅದರಲ್ಲಿ ಎಷ್ಟು ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಅದರಿಂದ ಈ ಪಾತ್ರಕ್ಕೂ ನನ್ನನ್ನು ಅಷ್ಟೇ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಸಾಫ್ಟ್ ನೇಚರ್ಡ್ ಪಾತ್ರಗಳಿಗೆ ಒಂಥರ ಬ್ರ್ಯಾಂಡ್ ಆಗಿದ್ದೀರಾ ನೀವು, ತುಂಬ 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 ಖುಷಿಯಾಗುತ್ತೆ ನಿಮ್ಮನ್ನ ಈ ಥರ ನೋಡೋದಕ್ಕೆ ಅಂತೆಲ್ಲ ತುಂಬ ಕಾಮೆಂಟ್ಸ್ಗಳಿದೆ, ಒಂದೆರಡು ಅಂತಲ್ಲ, ಪ್ರತಿ ಕಮೆಂಟ್ನು ನಾನು ತುಂಬ ಇಷ್ಟಪಟ್ಟು ಓದ್ತೀನಿ, ಎಲ್ಲ ಅಪ್ರಿಷಿಯೇಟ್ ಮಾಡಿರ್ತಾರೆ, ನಂಗೆ ತುಂಬ ಖುಷಿ ಆಗುತ್ತೆ ಆ ಕಮೆಂಟ್ಸ್ ಎಲ್ಲ ಓದೋಕ್ಕೆ. ಸೊ ಹಾಗೇನೆ ಹೇಳ್ತಾ ಇದ್ರಿ ಒಂದು ಹಳ್ಳಿ ಹುಡುಗಿಯರ ಒಂದು ಪ್ರತಿನಿಧಿ ಅಂತ, ನಿಜಕ್ಕೂ ಹೌದು. ಈಗ ಎಲ್ಲ ಒಂದು ಹಳ್ಳಿ ಹುಡುಗಿರನ್ನ ರೆಪ್ರೆಸೆಂಟ್ ಮಾಡ್ತಿರೋದು ಯಾರು ಅಂತಂದ್ರೆ ಎಲ್ಲರೂ ಅನ್ಡೌಟೆಡ್ಲಿ ನಮ್ಮ ಪುಷ್ಪ ಅವರು ಅಂತಾನೆ ಹೇಳ್ತಾರೆ. ಸೊ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡ್ತಾ ಇದ್ದೆ, ಅದರ ಜೊತೆಗೆ ಕೂಡ ನಾವು ನೋಡ್ತಾ ಇದ್ವಿ ದೀಪಾವಳಿ ಹಬ್ಬದ ಪ್ರಯುಕ್ತ ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಗಿದೆ, ಅದ್ರಲ್ಲಿ ನೀವು ಕೂಡ ಕಾಣಿಸ್ಕೊಂಡ್ರೆ ಅದು ಎಲ್ರಿಗೂ ತುಂಬ ಇಷ್ಟ ಆಯ್ತು. ಸೊ ಆ ಸಾಂಗ್ ಬಗ್ಗೆ ಹೇಳಿ, ದೀಪಾವಳಿ ಹಬ್ಬ ಅಂದ್ರೆ ಎಲ್ರಿಗೂ ತುಂಬ ಇಷ್ಟ ಆಗುವಂತ ಹಬ್ಬ, ದೀಪಗಳ ಹಬ್ಬ. ಸೊ ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಒಂದು ಸಾಂಗ್ ಮಾಡಿದ್ದು, ಅದ್ರ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇದು ಕಲರ್ಸ್ ಕನ್ನಡ ವಾಹಿನಿಯಿಂದ ಒಂದು ವಿಭಿನ್ನ ಪ್ರಯತ್ನ ಅಂತಾನೆ ಹೇಳ್ಬೋದು. ದೀಪಾವಳಿಗೆ ಅಂತಾನೆ ನಮ್ಮ ಕನ್ನಡ ಹಾಡುಗಳಲ್ಲಿ ದೀಪಾವಳಿ ಬಗ್ಗೆ ಹಾಡಿರೋದು ಒಂದು 6-7 ಸಾಂಗ್ ಇರಬಹುದು ಅಷ್ಟೇ, ತುಂಬ ಹಾಡುಗಳಿಲ್ಲ ದೀಪಾವಳಿ ಬಗ್ಗೆ. ಸೊ ಕಲರ್ಸ್ ಕನ್ನಡದವರು ದೀಪಾವಳಿಗೆ ಅಂತಾನೆ ಒಂದು ಸ್ಪೆಷಲ್ ಸಾಂಗ್ನ ಕಂಪೋಸ್ ಮಾಡಿಸಿ ಎಲ್ಲ ಸೀರಿಯಲ್ ಅವ್ರನ್ನೂ ಎಲ್ಲ ಆರ್ಟಿಸ್ಟ್ಗಳನ್ನೂ ಕರೆಸಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ತುಂಬ ಮಜಾ ಮಾಡಿದ್ವಿ, ಬೆಳಗಿನ ಜಾವದ ತನಕ ಶೂಟ್ ಮಾಡಿದ್ವಿ, ಎಲ್ಲರೂ ಸಖತ್ ಮಜಾ ಮಾಡಿದ್ವಿ. ಸಾಂಗು ಅಷ್ಟೇ ತುಂಬ 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 ಚೆನ್ನಾಗಿದೆ, ನಾನಂತೂ ಅವತ್ತಿಂದ ಕೇಳ್ತಾನೆ ಇದ್ದೀನಿ ಅದನ್ನ, ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅದು ಜನಕ್ಕೂ ಅಷ್ಟೇ ತುಂಬ ಇಷ್ಟ ಆಯಿತು, ಅಷ್ಟೇ ಇಷ್ಟ ಆಯಿತು ಸಾಂಗು. ಸೋಷಿಯಲ್ ಮೀಡಿಯಾನಲ್ಲಿ TVಯಲ್ಲೆಲ್ಲ ಬರ್ತಾ ಇದೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡ್ತಾ ಇದ್ವಿ, ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಅದ್ರ ಜೊತೆಗೆ ಫಸ್ಟ್ ನೆನಪಾಗೋದು ನಮಗೆ ಈ ಮೀಮ್ಸು ಈ ಟ್ರಾಯಲ್ಸ್ ಎಲ್ಲ ಅಂತ. ಅದು ಒಳ್ಳೆ ರೀತಿಯಲ್ಲೂ ಇರುತ್ತೆ, ನಂಗೆ ಕೆಲವೊಂದು ನೆಗೆಟಿವ್ ಆಗಿ ಕೂಡ ತೋರಿಸ್ತಿರ್ತಾರೆ. ಬಟ್ ನಿಮ್ಮ ವಿಷಯ ಅಂತ ಬಂದಾಗ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರುವಂಥ ಮೀಮ್ಸ್ನೆಲ್ಲ ಮಾಡ್ತಿರ್ತಾರೆ, ಪ್ರತಿಯೊಂದು ವಿಷಯಕ್ಕೂ ಏನಾದರೂ ಇದ್ರೆ ನಿಮಗೆ ರಿಲೇಟೆಡ್ ಆಗಿರುವಂಥದ್ದು ಏನಾದರೂ ಕಾಣಿಸಿದ್ರೆ ಅವ್ರು ನಿಮ್ಮನ್ನ ಟ್ಯಾಗ್ ಮಾಡ್ತಿರ್ತಾರೆ. ಸೊ ಇದ್ರ ಬಗ್ಗೆ ಹೆಂಗೆ ಅನ್ಸುತ್ತೆ? ಸೊ ಎಲ್ಲ ಮೀಮ್ ಪೇಜಸ್ಗಳಲ್ಲೂ ನೀವೇ ಮಿಂಚ್ತಾ ಇದ್ದೀರಾ ಇದ್ರ ಬಗ್ಗೆ? ಆ ಒಂದು ಹೆಣ್ಣೋಡ ಒಂದು ಪರ್ಟಿಕ್ಯುಲರ್ ಸೀನ್ಗೆನೆ ಜಾಸ್ತಿ ಮೀಮ್ಸ್ ಎಲ್ಲ ಬಂದಿದ್ದು. ಆ ಎಪಿಸೋಡ್ ಆಗಿ ಮಲ್ಕೊಂಡು ಬೆಳಗ್ಗೆ ಏಳೋ ಅಷ್ಟೊತ್ತಿಗೆ ಒಂದು 100 ಟ್ಯಾಗ್ಸ್ ಬಂದಿತ್ತು ನನಗೆ. ಇಷ್ಟೊಂದು ಟ್ಯಾಗ್ಸ್ ಏನಿರ್ಬೋದು ಅಂತ ನೋಡಿದಾಗ ತುಂಬ ಜನ ಮೀಮ್ ಪೇಜಸ್ ಅವರು ಅಂದರೆ ಪಾಸಿಟಿವ್ ಆಗಿ ಎಲ್ಲ ಪೋಸ್ಟ್ಗಳನ್ನು ಹಾಕಿದ್ರು ನನ್ನ ಬಗ್ಗೆ, ನನ್ನ ಪಾತ್ರದ ಬಗ್ಗೆ, ನಮ್ಮ ಧಾರಾವಾಹಿ ಬಗ್ಗೆ. ಸೊ ತುಂಬ ಖುಷಿ ಆಯಿತು ನೋಡಿ, ಇಷ್ಟೊಂದು ಜನ ಪ್ರೀತಿ ಸಿಗ್ತಾ ಇದೆ ಅಂತ ನನಗೆ ತುಂಬ ಖುಷಿ ಆಗ್ತದೆ, ಅದು ಪುಷ್ಪ ಪಾತ್ರದ ಮೂಲಕ, ಬೃಂದಾವನ ಧಾರಾವಾಹಿ ಮೂಲಕ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಹಾಗೇನೆ ಈ ಎಲ್ಲ ಕಲರ್ಸ್ ಕನ್ನಡ ವೀಕ್ಷಕರಿಗೆ ಈ ಬೃಂದಾವನ ಧಾರಾವಾಹಿ ಕುರಿತಾಗಿ ಸೋಮವಾರದಿಂದ ಶನಿವಾರ ಕರೆಕ್ಟಾಗಿ 8 ಗಂಟೆಗೆ ನಮ್ಮನ್ನು ಡೈಲಿ ಎಂಟರ್ಟೈನ್ ಮಾಡ್ತಿದ್ದಾರೆ, ಇದನ್ನು ಸಾಕಷ್ಟು ಜನ ನೋಡಿ ಸಾಕಷ್ಟು ಪ್ರೀತಿನ ತೋರಿಸ್ತಾ ಇದ್ದಾರೆ, ಎಲ್ಲ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಪ್ರೀತಿ ತುಂಬ 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 ಸಿಕ್ಕಿದೆ, ಇನ್ನೂ ಜಾಸ್ತಿ ಸಿಗಲಿ ನಮ್ಮ ಧಾರಾವಾಹಿಗೆ, ಹಾಗೆ ನನ್ನ ಪಾತ್ರಕ್ಕೆ ಎಸ್ಪೆಷಲಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ 8 ಗಂಟೆಗೆ ಕರೆಕ್ಟಾಗಿ ಎಲ್ಲರೂ ಎಲ್ಲರ ಮನೇಲೂ, ನನ್ನ ಮನೇಲಿದ್ದರೆ ಶೂಟ್ ಇಲ್ಲದೆ ಇರೋ ದಿನ ಮನೇಲಿದ್ದರೆ
ಬೃಂದಾವನ ಫುಲ್ ಆ ಟೈಟಲ್ ಟ್ರ್ಯಾಕ್ ಫುಲ್ ಹೋಗ್ತಾ ಇರುತ್ತೆ, ಪಕ್ಕದ ಮನೆ ಆ ಪಕ್ಕದ ಮನೆ ಆ ಪಕ್ಕದ ಮನೆ ಒಂದೊಂದು ಸೆಕೆಂಡ್ ಗ್ಯಾಪ್ ಅಲ್ಲಿ ಅದ್ ಕೇಳಿದ್ ನಾನು ಮನೇಲಿ ಕುತ್ಕೊಂಡು ಕೇಳಿಸ್ಕೊಂತಾ ಇರ್ತೀನಿ ಅದನ್ನ. ಸೊ ತುಂಬಾ ಖುಷಿ ಆಗುತ್ತೆ, ಐ ಎಮ್ ವೆರಿ ಹ್ಯಾಪಿ. ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ. ಖಂಡಿತವಾಗ್ಲೂ ನಿಮ್ಮ ಧಾರಾವಾಹಿ ಏನ್ ಪ್ರಸಾರ ಆಗ್ತದೆ 8 ಗಂಟೆಗೆ ಬೃಂದಾವನ, ಇನ್ನ ಸಾಕಷ್ಟು ಸಕ್ಸಸ್ ಗಳನ್ನ ಕೂಡ ಅದು ಪಡ್ಕೊಳ್ಳಿ, ನಿಮ್ಗೂ ಸಾಕಷ್ಟು ಸಕ್ಸಸ್ ಬರ್ಲಿ ಇದ್ರ ಮುಖಾಂತರ ಕೂಡ ಹೇಳ್ತಾ. ಸೊ ನಾವು ಮಾತನಾಡ್ತಾ ಇದ್ವಿ ದೀಪಾವಳಿ ಒಂದು ಹಬ್ಬದ ಸಾಂಗ್ ಬಗ್ಗೆ, ನೀವು ಹೇಳ್ತಾ ಇದ್ರಿ ಬಹಳ ಕಮ್ಮಿ ಇರೋದು, ಅಂಥದ್ರಲ್ಲಿ ಕಲರ್ಸ್ ಕನ್ನಡ ಅವರು ಈ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ ಅಂತ. ಅದರ ಜೊತೆಗೆ ಒಂದು ಕಾಂಟೆಸ್ಟ್ ಕೂಡ ಇಟ್ಟಿದ್ದಾರೆ ಅವರು, ರೀಲ್ಸ್ ಕಾಂಟೆಸ್ಟ್. ಸೊ ಅದ್ರ ಬಗ್ಗೆ ಹೇಳಿ, ಆ ಕಾಂಟೆಸ್ಟ್ ಯಾವ ರೀತಿ ಇದೆ ಏನು ಅಂತ. ಕಲರ್ಸ್ ಕನ್ನಡ ಅವರು ಏನು ದೀಪಾವಳಿಗೋಸ್ಕರ ಅಂತಾನೆ ಏನು ಸಾಂಗ್ ಕಂಪೋಸ್ ಮಾಡಿದ್ದಾರೆ, ಅದಕ್ಕೆ ನಾವು ಕಲರ್ಸ್ ಇಡೀ ಕಲರ್ಸ್ ಕನ್ನಡ ಫ್ಯಾಮಿಲಿ ರೀಲ್ಸ್ ಎಲ್ಲ ಮಾಡಿದ್ದೀವಿ. ಜನನು ಅದು ಆ ಸಾಂಗ್ಗೆ ರೀಲ್ಸ್ ಮಾಡಿ ಆ್ಯಂಡ್ ದೀಪಾವಳಿ ಹಬ್ಬನ ಇನ್ನೂ ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡಿ, ಆ ಸಾಂಗಿಂದ ಇನ್ನೂ ಇನ್ನೂ ಜಾಸ್ತಿ ಖುಷಿ ನಿಮ್ಮ ಲೈಫಲ್ಲಿ ಸಿಗಲಿ ಈ ದೀಪಾವಳಿಗೆ. ಖಂಡಿತವಾಗ್ಲೂ ಎಲ್ಲ ಕಲರ್ಸ್ ಕನ್ನಡ ಫ್ಯಾನ್ಸ್ನ ಡೆಫಿನೆಟ್ಲಿ ಕೆಲಸ ಮಾಡೇ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ರೀಲ್ಸ್ ಅಂದರೆ ಎಲ್ರಿಗೂ ಇಷ್ಟ, ಅಂಥದ್ರಲ್ಲೂ ಅಂಥ ಒಂದು ಒಳ್ಳೆ ಹಾಡನ್ನ ನಮಗೆ ದೀಪಾವಳಿ ಹಬ್ಬಕ್ಕೆ ಕಲರ್ಸ್ ಕನ್ನಡ ಅವ್ರು ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋಂಗೆ ಎಲ್ಲರೂ ಕೂಡ ಅದನ್ನು ರೀಲ್ಸ್ ಮಾಡಿ ಈ ರೀಲ್ಸ್ ಮುಖಾಂತರ ಅವ್ರ ಹಬ್ಬನ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತಾರೆ. ಇದ್ರ ಮುಖಾಂತರ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು, ಈ ಹಬ್ಬದಿಂದ ನಿಮಗೂ ಕೂಡ ಸಾಕಷ್ಟು ಬೆಳಕು ನಿಮ್ಮ ಜೀವನದಲ್ಲಿ ಬರಲಿ ಅಂತ ವಿಶ್ ಮಾಡ್ತೀನಿ ನಾನು. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೆ, ನೋಡ್ತಿದ್ರಿ ಅಲ್ಲ, ಇದು ನಮ್ಮ ಬೃಂದಾವನದ ಪುಷ್ಪನ ಮಾತಾಗಿತ್ತು. ಅವರು ಸಾಕಷ್ಟು ವಿಷಯಗಳನ್ನ ಈ ಸೀರಿಯಲ್ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ರೆ. ನೀವು ಕೂಡ ಖಂಡಿತವಾಗ್ಲೂ ಸೋಮವಾರದಿಂದ ಶನಿವಾರ ಕರೆಕ್ಟಾಗಿ 8 ಗಂಟೆಗೆ ಪ್ರಸಾರ ಆಗುವಂತ ಬೃಂದಾವನ ಧಾರಾವಾಹಿನ ನೋಡಿ ಕಲರ್ಸ್ ಕನ್ನಡದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇನಿ. ಮುಂದಿನ ಸಂಚಿಕೆಯಲ್ಲಿ ಈ ನಿಮ್ಮ ನಿತ್ಯ ಭಾರದ್ವಾಜ್ ನಿಮ್ಮ ಮುಂದೆ ಸಿಗೋರ್ಗು ನಮಸ್ಕಾರ.